ಮಹಾತ್ಮಗಾಂಧಿ ಪ್ರತಿಮೆ ಅನಾವರಣಗೊಳಿಸಲಾಯಿತು. ದುಬೈನಲ್ಲಿನ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿ ಅನುರಾಗ್ ಠಾಕೂರ್ ಗಾಂಧಿ ಪ್ರತಿಮೆ ಅನಾವರಣಗೊಳಿಸಿದರು. ಅರಬ್ ರಾಷ್ಟ್ರಗಳಲ್ಲಿ ಅನಾವರಣಗೊಂಡ ಮೊದಲ ಗಾಂಧಿ ಪ್ರತಿಮೆ ಇದಾಗಿದೆ. ರಾಜ್ಯದ ಗಾಂಧಿ ಭವನದಿಂದ ಈ ಮೂರ್ತಿಯನ್ನು ಮಾಡಿ ಕಳುಹಿಸಲಾಗಿದೆ. ವಿಶ್ವದಲ್ಲಿ ಅಶಾಂತಿ ವಾತಾವರಣ ಇರುವಂತಹ ಸಂದರ್ಭದಲ್ಲಿ ಭಾರತ ಮಾತ್ರ ಶಾಂತಿ ಸಂದೇಶ ಸಾರುವ ರಾಷ್ಟ್ರವಾಗಿದೆ ಎಂದು ಅನುರಾಗ್ ಠಾಕೂರ್ ಹೇಳಿದರು. ಅಬುಧಾಬಿ ಉದ್ಯಮಿ ಬಿಆರ್ ಶೆಟ್ಟಿ, ಪ್ರಧಾನಿ ನರೇಂದ್ರ ಮೋದಿ ವಿಶ್ವ ಪರ್ಯಟನೆ ಮಾಡುವ ಮೂಲಕ ಗಾಂಧಿ ತತ್ವವನ್ನು ವಿಶ್ವಕ್ಕೆ ಪರಿಚಯಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ದುಬೈ ಕನ್ನಡ ಸಂಘದ ಸದನ್ ದಾಸ್ ಅವರು ಗಾಂಧಿ ಪ್ರತಿಮೆ ಅನಾವರಣದ ಯೋಜನೆಯನ್ನು ರೂಪಿಸಿದರು.